सदाशिवसमारंभां शंकराचार्यमध्यमां अस्मदाचार्यपर्यन्तां वंदे गुरुपरंपरां सुरासुरासेवितपादपंकजा करे विराजत्कमनीयपुस्तिका विरिञ्चिपत्नी कमलासनस्थिता सरस्वती नृत्यवाचि मे सदा शुद्धस्फटिकसंकाशं शुद्धविद्याप्रदायकं शुद्धं पूर्णं चिदानंदं सदाशिवमहं भजे। परमपूज्य उभय श्री श्रीगळवर पादारविंदगळल्लि साष्टांग प्रणामगळन्नु अर्पिसि ಈ ಉಪನ್ಯಾಸ ಮಾಲಿಕೆಯ ಇಂದು ಶಿವನ ಕುರಿತಾಗಿ ಒಂದು ಸ್ತೋತ್ರದ ಒಂದು ಸಾಮಾನ್ಯ ಚಿಂತನೆಯನ್ನು ಮಾಡಲಿಕ್ಕೆ ಯಥಾಮತಿ ಪ್ರಯತ್ನವನ್ನು ಮಾಡ್ತೀನಿ. ಭಗವತ್ಪಾದ ಶಂಕರರು ಶಿವ ಅಪರಾಧ ಕ್ಷಮಾಪಣ ಸ್ತೋತ್ರ ಅಂತ ಒಂದು ಸ್ತೋತ್ರವನ್ನು ನಮಗೆ ನೀಡಿದ್ದಾರೆ. ಅದರಲ್ಲಿ ಮೊದಲನೇ ಶ್ಲೋಕದಲ್ಲೇ ಹೇಳ್ತಾರೆ, ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಕರುಷಂ ಮಾತೃಕುಕ್ಷೌ ಸ್ಥಿತಂ ಮಾಂ. ಹೀಗೆ ಹೇಳ್ತಾ, ನಾನು ಯಾವಾಗ ಗರ್ಭಾವಸ್ಥೆಯಲ್ಲಿ ಇದ್ದನೋ, ತಂದೆ ತಾಯಿಯ ಗರ್ಭದಲ್ಲಿ ಇದ್ದನೋ, ಅಲ್ಲಿಂದಲೇ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪಕರ್ಮದ ಫಲವಾಗಿ ನಾನು ಅಲ್ಲಿ ಜನ್ಮವನ್ನು ಎತ್ತಿ ಬಂದೆ ಇತ್ಯಾದಿ ಇತ್ಯಾದಿ ಹೇಳ್ತಾ ಕೊನೆಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಕ್ಷಂತವ್ಯೋಮೇ ಪರಾಧ ಶಿವ ಶಿವ ಶಿವಭೋಃ ಶ್ರೀ ಮಹಾದೇವ ಶಂಭೋ. ಇಂತಹ ಸಂದರ್ಭದಲ್ಲಿ ನಾನು ನಿನ್ನನ್ನು ಸ್ಮರಣೆ ಮಾಡಲಿಕ್ಕಾಗಿಲ್ಲ, ಆದ್ದರಿಂದ ನನ್ನ ಅಪರಾಧವನ್ನು ಕ್ಷಮಿಸು ಅಂತ. ಹೀಗೆ ನಾವು ಈ ಭೂಮಿಗೆ ಬಂದ ಮೇಲೆ ಬಂದಂತಹ ಪ್ರತಿಯೊಬ್ಬ ಜೀವಿಯೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದುಃಖವನ್ನು ಅನುಭವಿಸ್ತಾನೇ ಇರ್ತಾನೆ. ಯಾರನ್ನೇ ಕೇಳಿ, ನನಗೆ ಸುಖ ಇದೆ, ನಾನು ಸುಖದಿಂದ ಇದ್ದೇನೆ, ನಾನು ಸಂತೋಷದಲ್ಲಿ ಇದ್ದೀನಿ ಎನ್ನುವಂತಹ ಯಾರೂ ಸಿಗೋದಿಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಕಷ್ಟದಲ್ಲಿ ದುಃಖದಲ್ಲಿ ಮುಳುಗಿ ಹೋಗಿರ್ತಾರೆ. ಇಂತಹ ಕಷ್ಟದಲ್ಲಿ ಮುಳುಗಿದಂತಹ ನಾವು ಒಂದು ಆನಂದವನ್ನು ಪಡೀಬೇಕು ಅಂತಾದರೆ ಆ ಭಗವಂತನ ಮೊರೆಯನ್ನು ಹೋಗಲೇಬೇಕು. ಈ ಭಗವಂತನ ಪ್ರಾರ್ಥನೆಯನ್ನು ಮಾಡಲಿಕ್ಕೋಸ್ಕರ ಭಗವತ್ಪಾದರು ವಿವಿಧ ರೀತಿಯ ದೇವತಾ ಸ್ತುತಿಯನ್ನು ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಸ್ತೋತ್ರ ಹೀಗಿದೆ, ಶಿವ ನಾಮಾವಲಿ ಅಷ್ಟಕಂ ಅಂತ. ಇಲ್ಲಿ ಆ ಶಿವನನ್ನು ಬೇರೆ ಬೇರೆ ನಾಮಗಳಿಂದ, ಅವಲಿ ಅಂದರೆ ಒಂದು ಸರ ಆ ರೀತಿಯಾಗಿ, ಅದರ ಪಂಕ್ತಿ ಅಂತ ಅರ್ಥ. ಶಿವ ನಾಮಾವಲಿ, ಆ ಸ್ತೋತ್ರದಲ್ಲಿ ಶಿವನ ಅನೇಕ ನಾಮಗಳು ಬರ್ತಾ ಹೋಗತ್ತೆ. ಈ ನಾಮ ಉಚ್ಚಾರಣೆಯಿಂದಲೂ ಕೂಡ ಪಾಪ ಪರಿಹಾರ ಇದೆ, ಅಥವಾ ಆ ಭಗವಂತನ ಕೃಪೆ ನಮ್ಮ ಮೇಲೆ ಆಗತ್ತೆ ಎನ್ನುವಂತಹ ಒಂದು ವಿಶ್ವಾಸ ನಮಗೆ ಇದೆ. ಸುಮ್ಮನೆ ನಾಮ ಹೇಳಿದ್ರಿಂದ ಪ್ರಯೋಜನ ಇಲ್ಲ, ಪ್ರಯೋಜನ ಇಲ್ಲ ಅಂತಂದ್ರೆ ಹಾಗಲ್ಲ, ಅದನ್ನು ಅರ್ಥವನ್ನು ತಿಳಿದು ಆ ಗೂಢಾರ್ಥವನ್ನು ನಾವು ಸ್ವಲ್ಪ ಮನಸ್ಸಿನಲ್ಲಿ ತಂದುಕೊಂಡು ಆ ನಾಮೋಚ್ಚಾರಣೆಯನ್ನು ಮಾಡಿದರೆ ಅದಕ್ಕೆ ಫಲ ಜಾಸ್ತಿ. ಈ ಹಿನ್ನೆಲೆಯಲ್ಲಿ ಈ ಶಿವನಾಮಾವಲಿ ಅಷ್ಟಕಂ, ಎಂಟು ಸ್ತೋತ್ರಗಳಿಂದ ಶ್ಲೋಕಗಳಿಂದ ಕೂಡಿದಂತಹ ಒಂದು ಈ ಸ್ತುತಿ, ಇದರಲ್ಲಿ ಶಿವನ ಅನೇಕ ನಾಮಗಳು ಬರುತ್ತೆ. ಈ ಶಿವನಾಮಾವಲಿ ಅಷ್ಟಕದಲ್ಲಿ ರುದ್ರಾಧ್ಯಾಯದಲ್ಲಿ ಬಂದಂತಹ ಅನೇಕ ನಾಮಗಳು ಕೂಡ ಅಲ್ಲಲ್ಲಲ್ಲಿ ಕಂಡುಬರುತ್ತೆ.
ನಾವು ಇಷ್ಟು ಮನಸ್ಸನ್ನು ತೆಗೆದುಕೊಳ್ಬೋದು. ನಾವು ರುದ್ರಪಾರಾಯಣವನ್ನು ಸಂಪೂರ್ಣವಾಗಿ ತಿಳಿದಿಲ್ಲದಿದ್ದರೂ ಕೂಡ ಈ ಸ್ತೋತ್ರವನ್ನು ಆ ಹಿನ್ನೆಲೆಯಲ್ಲಿ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೆಲವು ಪದಗಳು ಇದರಲ್ಲಿ ಬಂದಿದೆ. ಆ ರುದ್ರಾದಾಯಲ್ಲಿ ಬಂದಂತಹ ಪದಗಳು, ಅನೇಕ ಪದಗಳು ಈ ಸ್ತೋತ್ರದಲ್ಲೂ ಕೂಡ ಬಂದಿದೆ. ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಇದನ್ನು ಸ್ತುತಿ ಮಾಡಿದರೆ, ಪಾರಾಯಣ ಮಾಡಿದರೆ ನನ್ನ ಅನಿಸಿಕೆ ಒಂದು ರುದ್ರದ ಫಲವೇ ಸಿಗಬಹುದು ಅಂತ. ಯಾಕೆಂದರೆ ರುದ್ರಾಧ್ಯಾಯಕ್ಕೆ ಬಹಳಷ್ಟು ಮಹತ್ವ ಇದೆ. ರುದ್ರಾಧ್ಯಾಯಿ ವಸೇದ್ಯತ್ರ ಗ್ರಾಮೇವಾ ನಗರೇಪಿವ ವ್ಯಾಧಿ ದುರ್ಭಿಕ್ಷ ಚೋರಾದಿ ಬಾಧಾ ತತ್ರ ನ ಜಾಯತೆ ಅಂತ. ಎಲ್ಲಿ ಯಾವನು ರುದ್ರಾಧ್ಯಾಯವನ್ನು ಮಾಡ್ತಾನೋ ಅಥವಾ ರುದ್ರದಲ್ಲಿ ಬಂದಿರತಕ್ಕಂಥ ಜಪವನ್ನಾದರೂ, ಕೆಲವು ನಾಮಗಳನ್ನಾದರೂ ಅವನು ತನ್ನ ಬಾಯಿಂದ ಜಪಿಸ್ತಾನೋ, ನಗರದಲ್ಲಿರ್ಬೋದು ಗ್ರಾಮದಲ್ಲಿರ್ಬೋದು, ವ್ಯಾಧಿ ದುರ್ಭಿಕ್ಷ ಚೋರಾದಿ ಬಾಧ ನ ಜಾಯತೆ. ವ್ಯಾಧಿ ಇರ್ಬೋದು, ಚೋರಬಾಧೆ ಇರ್ಬೋದು, ದುರ್ಭಿಕ್ಷವಾಗಿರ್ಬೋದು, ಇದು ಯಾವುದೂ ಕೂಡ ಅಲ್ಲಿ ಉಂಟಾಗೋದಿಲ್ಲ ಎಂಬಂಥ ಹಿನ್ನೆಲೆಯಲ್ಲಿ ನಾವು ರುದ್ರಾಧ್ಯಾಯವನ್ನು ಪ್ರತಿದಿನ ಪಾರಾಯಣವನ್ನು ಮಾಡಬೇಕು ಅಂತ ನಮ್ಮ ಹಿಂದಿನವರು ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ಈ ನಾಮಾವಲಿ ಅಷ್ಟಕದಲ್ಲಿ ಯಾವ್ಯಾವ ಪದ ಬಂದಿದೆ, ಶಿವನ ನಾಮಗಳು ಅಲ್ಲಿ ಹೇಳಲ್ಪಟ್ಟಿದೆ, ಅದರ ಆ ನಾಮದ ಹಿನ್ನೆಲೆ ಏನು ಎನ್ನುವುದನ್ನು ಸ್ವಲ್ಪ ಮಟ್ಟಿಗೆ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಮೊದಲನೇ ಶ್ಲೋಕ ಇದೆ. ಹೇ ಚಂದ್ರಚೂಡಮದನಾಂತಕ ಶೂಲಪಾಣೆ ಸ್ಥಾಣೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ ಭೂತೇಶ ಭೀತ ಭಯಸೂದನ ಮಾಮನಾಥಂ ಸಂಸಾರ ದುಃಖ ಗಹನಾ ಜಗದೀಶ ರಕ್ಷಾ. ಹೇ ಜಗದೀಶ, ಹೇ ಜಗತ್ತಿಗೆ ಒಡೆಯನೆ, ಅಂದರೆ ಜಗತ್ತನ್ನೆಲ್ಲ ವ್ಯಾಪಿಸಿದಂಥವನು ಆ ಪರಮಾತ್ಮ, ಆ ಪರಮೇಶ್ವರ. ಅಂತಹ ಹೇ ಜಗದೀಶ, ಹೇ ಪರಮಾತ್ಮ, ನನ್ನನ್ನು ನೀನು ರಕ್ಷಣೆ ಮಾಡಬೇಕು. ರಕ್ಷಣೆ ಮಾಡುವಂಥ ಹೊಣೆ ನಿನ್ನದು. ನಾನು ಹೇಗಿದ್ದೀನಿ ಅಂತಂದರೆ ಸಂಸಾರ ದುಃಖ ಗಹನಾತ್. ಈ ಸಂಸಾರ ಎನ್ನುವಂತಹ ದುಃಖ ಇದೆಯಲ್ಲ, ಆ ದುಃಖದ ಅರಣ್ಯದಲ್ಲಿ ನಾನು ಸೇರ್ಕೊಂಡ್ಬಿಟ್ಟಿದ್ದೀನಿ. ಗಹನವಾದ ಅರಣ್ಯ, ಎಲ್ಲಿ ಹೋಗಬೇಕು ಅಂತ ನನಗೆ ಕಾಣ್ತಾ ಇಲ್ಲ. ಆ ಅರಣ್ಯದಲ್ಲಿ ಬಂದು ನಾನು ಸಿಕ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಈ ಅರಣ್ಯದಿಂದ ಎಲ್ಲ ಸುತ್ತಲೂ ಕಾಡು ಪ್ರಾಣಿಗಳಿದೆ, ಮುಳ್ಳು ಗಿಡಗಂಟಿಗಳಿದೆ, ದಾರಿ ತೋಚ್ತಾ ಇಲ್ಲ ನನಗೆ. ಈ ಸಂಸಾರ ಎನ್ನುವಂತಹ ಒಂದು ಇದಕ್ಕೆ ಬಂದ್ಬಿಟ್ಟಿದ್ದೇನೆ ನಾನು. ನನಗೆ ದಾರಿ ತೋರಿಸ್ಬೇಕು ನೀನು, ನನಗೆ ಮತ್ತಾರೂ ಇಲ್ಲ. ಆದ್ದರಿಂದ ಸಂಸಾರ ದುಃಖ ಗಹನಾತ್, ಈ ಸಂಸಾರ ಎನ್ನುವಂತಹ ಗಹನವಾದ ದುಃಖ, ಗಹನವಾದ ಅರಣ್ಯದಲ್ಲಿ, ಆ ಅರಣ್ಯದಲ್ಲಿ ನಾನು ಸಿಕ್ಕಿದ್ದೀನಿ. ಹೇ ಜಗದೀಶ, ಮಾಂ ರಕ್ಷಾ, ನನ್ನನ್ನು ರಕ್ಷಣೆ ಮಾಡು. ಇಷ್ಟು ಹೇಳಬೇಕಾದ್ರೆ ಆ ಪರಮೇಶ್ವರನೇ ಕೆಲವು ಸಂಬೋಧನೆಗಳನ್ನು ಮಾಡ್ತಾನೆ ಭಕ್ತ. ಹೇ ಚಂದ್ರಚೂಡ, ತಲೆಯಲ್ಲಿ ಚಂದ್ರನನ್ನು ಧರಿಸಿದವನು ಅಂತ ಅರ್ಥ. ಆದರೆ ಚಂದ್ರನಿಗೆ ನಿಶಾಪತಿ ಅಂತ ಅರ್ಥ, ಅಥವಾ ಸುಧಾಂಶು, ವಿಧು, ಹೀಗೆ ಅನೇಕ ಹೆಸರುಗಳಿದೆ. ಆ ಶಬ್ದಕ್ಕೆಲ್ಲದಕ್ಕೂ ಒಂದೊಂದು ಅರ್ಥ ಇದೆ. ಅಂದರೆ ಆಹ್ಲಾದಕರ, ಚಂದ್ರ ಯಾವಾಗಲೂ ಆನಂದವನ್ನು ಉಂಟು ಮಾಡ್ತಕ್ಕಂಥವನು. ಅಂತಹ ಸುಂದರನಾದಂತಹ ಅಥವಾ ಆಹ್ಲಾದಕರನಾದಂತಹ ಆ ಚಂದ್ರನನ್ನು ನೀನು ತನೆಯಲ್ಲಿ ಧರಿಸಿದಂಥವನು, ಅಂದರೆ ನಿನಗೂ ಆ ಸಾಮರ್ಥ್ಯ ಇದೆ ಅಂತ ಅರ್ಥ. ಹೇ ಚಂದ್ರಚೂಡ, ಮದನಾಂತಕ, ಮನ್ಮಥನನ್ನು ನಾಶ ಮಾಡಿದವನು. ಮನ್ಮಥ ಅಂದರೆ ಗೊತ್ತು, ಮದನೋ ಮನ್ಮಥೋ ಮಾರಹ ಪ್ರದ್ಯುಮ್ನೋ ಮೀನಕೇತನಃ, ಇದೆಲ್ಲ ಅವನಿಗೆ ಹೆಸರುಗಳು. ಅಂತಹ ಮನ್ಮಥನನ್ನು ನೀನು ಸುಟ್ಟವನು, ಕಾಮದಹನ, ಅಂತಹ ಕಾಮನ ಅಂತ ಈಶ ಮನ್ಮಥನನ್ನು ನೀನು ನಾಶ ಮಾಡಿದಂಥವನು. ಹೇ ಮದನಾಂತಕ, ಅಂದರೆ ಮದನ ಎನ್ನುವ ಶಬ್ದಕ್ಕೆ ಮದಯತೀತಿ ಮದನಃ, ದರ್ಪವನ್ನು ಉಂಟು ಮಾಡುವನು ಅಂತ ಅರ್ಥ.
ಅಂತಹ ಮದನನನ್ನು ನೀನು ನಾಶ ಮಾಡಿದಂಥವನು. ಅಹಂಕಾರಿಗಳನ್ನೆಲ್ಲ ಬಗ್ಗು ಬಡಿತಕ್ಕಂಥವನು ನೀವು. ಹೇ ಮದನಾಂತಕ ಶೂಲಪಾಣಿ, ಶೂಲಂ ಪಾಣಂ ಯಸ್ಯ ಸಹ, ಕೈಯಲ್ಲಿ ಶೂಲವನ್ನು ಹಿಡಿದವಂತಂದನು. ಈ ಶೂಲ ಎನ್ನುವ ಶಬ್ದಕ್ಕೆ ಒಂದು ರೋಗ ವಿಶೇಷ, ಶೂಲ ಎನ್ನುವಂಥದ್ದು ಒಂದು ರೋಗನೂ ಕೂಡ ಇದೆ. ಹಾಗೆಯೇ ಶೂಲ ಎನ್ನುವುದಕ್ಕೆ ಒಂದು ಅಸ್ತ್ರ ವಿಶೇಷ, ಅದೊಂದು ಅಸ್ತ್ರವೂ ಹೌದು. ಆದರೆ ಇಲ್ಲಿ ಅವನು ಶೂಲಪಾಣಿ ಅಂದರೆ ಅಸ್ತ್ರವನ್ನು ಕೈಯಲ್ಲಿ ಹಿಡಿದಂಥವನು, ಅಂದರೆ ದುಷ್ಟರನ್ನು ನಾಶ ಮಾಡಲಿಕ್ಕೋಸ್ಕರ ಕೈಯಲ್ಲಿ ಶೂಲವನ್ನು ಹಿಡಿದಂಥವನು. ಹೇ ಶೂಲಪಾಣಿ, ರೋಗ ನಾಶ ಮಾಡ್ತಕ್ಕಂಥವನು ಅಂತೂ ಕೂಡ ಇಟ್ಕೊಳ್ಳಬಹುದು, ತಪ್ಪೇನಾಗಲ್ಲ. ಹೇ ಶೂಲಪಾಣಿ, ಸ್ಥಾನೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ. ಸ್ಥಾಣು, ಸ್ಥಾಣು ಅಂದರೆ ನಿಶಾಖ ವೃಕ್ಷ ಅಂತ ಹೇಳ್ತೀವಿ, ಅಂದರೆ ಯಾವುದೇ ಶಾಖೆಗಳು, ಕೊಂಬೆಗಳು ಇತ್ಯಾದಿಗಳು ಏನೂ ಇಲ್ಲದೆ ಇರತಕ್ಕಂಥ ಒಂದು ವೃಕ್ಷ ವಿಶೇಷ. ಹಾಗೆ ಈಶ್ವರನಿಗೂ ಕೂಡ ಸ್ಥಾಣು ಅಂತ ಹೆಸರಿದೆ. ಈಶ್ವರನಿಗೆ ಸ್ಥಾಣು ಅಂತ ಏಕೆಂದರೆ ಛಾಯಾಯಾಮ್ ಆತಪೇ ಚೈವ ಸಮದರ್ಶಿ ಮಹಾತಪಾಹ. ಬಿಸಿಲಿರಲಿ ನೆರಳಿರಲಿ, ಸಮದರ್ಶಿ ಸಮವಾದಂತಹ ಒಂದು ಗುಣವುಳ್ಳಂಥವನು ಸಹ ಮಹಾತಪಾಹ, ಅಂತಹವನಿಗೆ ಸ್ಥಾಣು ಅಂತ ಹೆಸರು, ಅಂದರೆ ಈಶ್ವರ. ಹೇ ಸ್ಥಾಣು, ಗಿರೀಶ, ಗಿರೀಹಿ ಗಿರೀಣಾಂ ಈಶ, ಎಲ್ಲ ಪರ್ವತಗಳಿಗೆ ಅವನು ಒಡೆಯ ಗಿರೀಶ. ಮಹೇಶ, ಎಲ್ಲರಿಗೂ ಒಡೆಯ ಅವನು ಮಹೇಶ, ಸಮಸ್ತ ಪ್ರಪಂಚಕ್ಕೂ ಕೂಡ ಅವನು ಒಡೆಯ. ಶಂಭೋ, ಹೇ ಶಂಭೋ ಅಂದರೆ ಎಲ್ಲ ಕಡೆ ವ್ಯಾಪಿ, ಶಂ ಅಂದರೆ ಮಂಗಳಕರವಾದಂತಹ, ಹೇ ಪರಮಾತ್ಮ ಶಂಭೋ. ಭೂತೇಶ, ಭೂತಾನಾಂ ಈಶ, ಎಲ್ಲಿ ನಾವು ಇಲ್ಲಿ ಜೀವಿಸ್ತಾ ಇದ್ದೀವಿ, ಪಂಚಭೂತಗಳು ಪೃಥಿವಿ ಅಪ್ ತೇಜ ವಾಯು ಆಕಾಶ ಎಲ್ಲ ಪಂಚಭೂತಗಳಿಗೂ ಕೂಡ ಅವನು ಈಶ ಒಡೆಯ. ಭೂತೇಶ, ಭೀತ ಭಯಸೂದನ ಮಾಂ ಅನಾಥಂ. ಭೀತ ಭಯಸೂದನ ಅಂದರೆ ಯಾರು ಭೀತರಾಗಿರ್ತಾರೋ, ಈ ಸಂಸಾರದಿಂದ ಹೆದರಿರ್ತಾರೋ ಅಂಥವರ ಭಯವನ್ನು ಹೋಗಲಾರಿಸಿದಂಥವನು. ಭೀತ ಭಯ ಸೂದನ ಅಂದರೆ ಹೆದರಿದಂತಹ ಎಲ್ಲ ಜೀವಜಂತುಗಳನ್ನು ಅವರ ಭಯವನ್ನು ಹೋಗಲಾಡಿಸತಕ್ಕಂತಹ, ಹೇ ಪರಮೇಶ್ವರ, ಹೇ ಜಗದೀಶ. ಸಂಸಾರ ದುಃಖ ಗಹನ, ಈ ಸಂಸಾರವೆಂಬ ದುಃಖದಿಂದ ಅನಾಥಮ್ಮ, ಅನಾಥ ನಾನು, ನನಗೆ ಯಾರೂ ಇಲ್ಲ, ನಿನ್ನ ಬಿಟ್ಟರೆ ಗತಿ ನನಗೆ ಬೇರೆ ಇಲ್ಲ, ನೀನೊಬ್ಬನೇ ನನಗೆ ಸಮರ್ಥ ನನ್ನನ್ನು ನಾಶ ಅಂದರೆ ದುಃಖವನ್ನು ನಾಶ ಮಾಡಲಿಕ್ಕೆ, ನನ್ನನ್ನು ಒಳ್ಳೆ ದಾರಿಯಲ್ಲಿ ತೋರಿಸಲಿಕ್ಕೆ ಸಮರ್ಥ ನೀನೊಬ್ಬನೇ ಅಂತಹ, ಹೇ ಪರಮೇಶ್ವರ, ಅನಾಥನಾದಂತಹ ನನ್ನನ್ನು ಸಂಸಾರ ಸಾಗರಾತ್ ಸಂಸಾರ ದುಃಖ ಗಹನಾತ್ ಮಾಂ ರಕ್ಷಾ, ನನ್ನನ್ನು ರಕ್ಷಿಸು ಅಂಥೇಳಿ ಆ ಪರಮೇಶ್ವರನ ಈ ಎಲ್ಲ ನಾಮಗಳನ್ನು ಹೇಳ್ತಾ ನಾಮೋಚ್ಚಾರಣೆಯನ್ನು ಮಾಡ್ತಾ ನನ್ನನ್ನು ರಕ್ಷಿಸು ಅಂತ ಆ ಗಹನವಾದಂತಹ ಅರಣ್ಯದಲ್ಲಿ ಸಂಸಾರ ಎನ್ನುವಂತಹ ದುಃಖದಲ್ಲಿ ಸಿಕ್ಕಿದಂತಹ ಒಬ್ಬ ಭಕ್ತ ಆ ಪರಮೇಶ್ವರನನ್ನು ಈ ರೀತಿಯಾಗಿ ಕೇಳಿಕೊಳ್ತಾನೆ. ಹೇ ಚಂದ್ರಚೂಡಮದನಾಂತಕ ಶೂಲಪಾಣೆ ಸ್ಥಾಣೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ. ಭೂತೇಶ ಭೀತ ಭಯಸೂದನ ಮಾಂ ಅನಾಥಂ ಸಂಸಾರ ದುಃಖ ಗಹನಾ ಜಗದೀಶ ರಕ್ಷ. ಮುಂದಿನ ಶ್ಲೋಕ. ಹೇ ಪಾರ್ವತಿ ಹೃದಯ ವಲ್ಲಭ ಚಂದ್ರ ಮೌಲೆ ಭೂತಾಧಿಪ ಪ್ರಮಥನಾಥ ಗಿರೀಶ ಚಾಪ. ಹೇ ವಾಮದೇವ ಭವ ರುದ್ರ ಪಿನಾಕ ಪಾಣೆ ಸಂಸಾರ ದುಃಖ ಗಹನಾ ಜಗದೀಶ ರಕ್ಷ. ಮತ್ತಿದನ್ನೇ ಕೇಳ್ಕೊಳ್ತಾನೆ. ಇಲ್ಲಿ ಏನೇನು ಸಂಬೋಧನೆಯನ್ನು ಭಗವತ್ಪಾದರು ಇಲ್ಲಿ ಹೇಳ್ತಾರೆ ಈಶ್ವರನಿಗೆ ಅಂತ ನೋಡೋಣ. ಹೇ ಪಾರ್ವತಿ ಹೃದಯ ವಲ್ಲಭ ಅಂದರೆ ಗಿರಿಜೆ, ಪಾರ್ವತಿಯ ಹೃದಯದಲ್ಲಿಯೇ ಇರತಕ್ಕಂಥವನು ಅಂದರೆ ಪಾರ್ವತಿಯನ್ನು ಬಿಟ್ಟು ಇಲ್ಲದೇ ಇರತಕ್ಕಂಥವನು. ಹೃದಯ ವಲ್ಲಭ, ಅವಳ ಹೃದಯಕ್ಕೆ ನೀನೇ ಪತಿ, ಅವಳಿಗೆ ನೀನೇ ಒಡೆಯ,
ಅಂತ. ಹೇ ಹೃದಯ ವಲ್ಲಭ, ಗಿರಿಜಯ ಹೃದಯ ಪ್ರಿಯನೇ, ಅವಳಿಗೆ ಪ್ರೀತಿಯನ್ನು ಕೊಡ್ತಕ್ಕಂಥವನೇ ಅಂತ ಅರ್ಥ. ಚಂದ್ರ ಮೌಲೆ, ಮತ್ತೆ ಹಿಂದೆ ಬಂತಲ್ಲ ಚಂದ್ರ ಚೂಡ ಅಂತ ಬಂದಿತ್ತು, ಇಲ್ಲಿ ಚಂದ್ರ ಮೌಲೆ ಅಂತ ಮತ್ತು ಅದೇ ಒಂದು ಶಬ್ದವನ್ನು ಪರ್ಯಾಯ ರೂಪದಲ್ಲಿ ಇಲ್ಲಿ ಬಳಸಿದ್ದಾರೆ. ಚಂದ್ರನನ್ನು ತಲೆಯಲ್ಲಿ ಧರಿಸಿದವನು ಅಂತ ಅರ್ಥ. ಭೂತಾಧಿಪ, ಹಿಂದೆ ಭೂತೇಶ ಅಂತ ಬಂದಿತ್ತು, ಪಂಚಭೂತಗಳಿಗೆ ಒಡೆಯ ಅಂತ. ಇಲ್ಲಿ ಬೇರೆ ಶಬ್ದ ಭೂತಾಧಿಪ, ಪಂಚಭೂತಗಳಿಗೆ ಒಡೆಯ. ಅವನಿಲ್ಲದ್ರೆ ಪಂಚಭೂತಗಳಿಗೆ ಯಾವುದೇ ಶಕ್ತಿ ಇಲ್ಲ ಅಂತ. ಎಲ್ಲ ಪಂಚಭೂತಗಳನ್ನು ನಿಯಂತ್ರಣದಲ್ಲಿ ಇಟ್ಟಂತವನು ಅವನು ಪಂಚಭೂತಾಧಿಪ. ಪ್ರಮಥನಾಥ, ಪ್ರಮಥಗಳಿಗೆ ಒಡೆಯ. ಇಲ್ಲಿ ಪ್ರಮಥ ಅಂತಂದರೆ ಏನು? ಪ್ರಮಥ ಅಂತಂದರೆ ಶಿವ ಪರಿಷತ್ ಅಂತ ಹೇಳ್ತಾರೆ. ಆ ಶಿವನ ಸುತ್ತಮುತ್ತಲು ಇರತಕ್ಕಂತಹ ಗಣ, ಅದಕ್ಕೆ ಪ್ರಮಥ ಅಂತ ಹೆಸರು. ಮೊದಲು ಈಶ್ವರನಿಗೆ ಸೃಷ್ಟಿ ಕಾರ್ಯವನ್ನು ಮಾಡಿದಂತೆ ಈಶ್ವರ. ಆಗ ಎಲ್ಲರೂ ಕೂಡ ಈಶ್ವರನ ಹಾಗೆ ಮರಣ ಇಲ್ಲದಿದ್ದವರಾಗ್ಬಿಟ್ರೆ ಈ ಪ್ರಪಂಚದಲ್ಲಿ ಜಾಗವೇ ಇರೋದಿಲ್ಲ, ಸ್ಥಳವೇ ಇರೋದಿಲ್ಲ ಅಂಥೇಳಿ ಬ್ರಹ್ಮಾದಿಗಳು ಹೋಗಿ ಅವನನ್ನು ಈ ಕಾರ್ಯವನ್ನು ನೀನು ನಿಲ್ಲಿಸಬೇಕು ಅಂತ ಕೇಳ್ಕೊಂಡ್ರಂತೆ. ಅಷ್ಟರ ಮೊದಲು ಹುಟ್ಟಿದಂತಹ ಎಲ್ಲರೂ ಕೂಡ ಆ ಈಶ್ವರನ ಗಣದಲ್ಲಿಯೇ ಇದ್ದಾರೆ. ಅಂಥವರಿಗೆ ಪ್ರಮಥರು ಅಂತ ಹೆಸರು, ಪ್ರಮಥನಾಥ. ಆ ಎಲ್ಲ ಗಣದಲ್ಲಿರ್ತಕ್ಕಂಥ ಪ್ರಮಥರಿಗೆ ಅವನು ಒಡೆಯ. ಯಾರು? ಪರಮೇಶ್ವರ. ಹೇ ಪ್ರಮಥನಾಥ, ಗಿರೀಶ ಚಾಪ, ಮೇರು ಪರ್ವತವನ್ನೇ ಅವನು ಧನುಸ್ಸನ್ನಾಗಿ ಮಾಡಿಕೊಂಡಂಥವನು ಗಿರೀಶ ಚಾಪ. ಹೇ ವಾಮದೇವ, ವಾಮದೇವ ಅಂದರೆ ಈಶ್ವರನಿಗೆ ಇನ್ನೊಂದು ಪರ್ಯಾಯ ಪದ. ಭವ, ಭವ ಅಂತಂದರೆ ಸಂಸಾರ ಅಂತ ಅರ್ಥ. ಹೇ ಭವ, ಭವ ಎನ್ನುವ ಶಬ್ದಕ್ಕೆ ರುದ್ರದಲ್ಲಿ ಒಂದು ಮಂತ್ರ ಬರುತ್ತೆ, ಭವಸ್ಯ ಹೇತ್ಯೈ ಅಂತ ಶಬ್ದವನ್ನು ನಾವು ಕೇಳ್ತೀವಿ. ಭವ ಅಂದರೆ ಸಂಸಾರ, ಹೇತಿಹಿ ಅಂದರೆ ಆಯುಧ ಅಂತ ಅರ್ಥ. ಆ ಸಂಸಾರ ಎನ್ನುವಂತಹ ತಾಪ ಇದೆಯಲ್ಲ, ಆ ತಾಪವನ್ನು ಹೋಗಲಾಡ್ತಕ್ಕಂಥ ಆಯುಧ ರೂಪ ಅದು. ಭವಸ್ಯ ಹೇತ್ಯೈ ಜಗತಾಂಪತ ಏ ನಮಃ ಅಂತ ಬರುತ್ತೆ ರುದ್ರದಲ್ಲಿ. ಭವಸ್ಯ ಅಂದರೆ ಇಲ್ಲಿ ಭವ ಅಂತಂದರೆ ಸಂಸಾರದ ಎಂಥ, ನಾವು ಸಂಸಾರ ಎನ್ನುವಂತಹ ಕಷ್ಟ ಸಾಗರದಲ್ಲಿ ಏನಿರ್ತೀವೋ ಅದನ್ನು ನಾಶ ಮಾಡ್ತಕ್ಕಂಥವನು ಭವ ಅಂತಂದರೆ ಆ ಅರ್ಥ ಇದೆ. ಅಂದರೆ ಭಗವಂತನನ್ನು ನಾವು ತಿಳಿದುಕೊಳ್ಳದಿದ್ರೆ, ಅವನನ್ನು ಅರಿತುಕೊಳ್ಳದಿದ್ರೆ ದುಃಖ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಆಕಾಶವನ್ನು ಒಂದು ಸುರುಳಿ ಮಾಡಬೇಕು ಅಂತ ಹೊರಟ್ರೆ ಹೇಗೆ ಅಸಾಧ್ಯವೋ, ಹಾಗೆ ಆ ರುದ್ರನನ್ನು ಅರಿಯದೆ ಆ ರುದ್ರ ಹೇಗೆ, ಅವನ ಸ್ವರೂಪ ಏನು ಎನ್ನುವಂತಹ ವಿಷಯವನ್ನು ನಾವು ತಿಳಿದುಕೊಳ್ಳದಿದ್ರೆ ದುಃಖವನ್ನು ದಾಟಲಿಕ್ಕೂ ಆಗೋದಿಲ್ಲ. ಆದ್ದರಿಂದ ಭವ ಅಂದರೆ ಸಂಸಾರ ಎಂಬ ಸಾಗರವನ್ನು ದಾಟಿಸ್ತಕ್ಕಂತಹ ಅವನು, ದಾಟಿಸಲಿಕ್ಕೆ ಅವನು ಸಾಧನ ಅಂತಹ ಭವ. ಭವ ರುದ್ರ, ವಾಮದೇವ ಭವ ರುದ್ರ. ರುದ್ರ ಎನ್ನುವ ಶಬ್ದಕ್ಕೆ ನಾವು ರುದ್ರ ಮಂತ್ರದಲ್ಲಿ ಅನೇಕ ಬಾರಿ ರುದ್ರ ಶಬ್ದ ಬರುತ್ತೆ. ರುದ್ರ ಎನ್ನುವ ಶಬ್ದಕ್ಕೆ ರುದಂತಂ ದ್ರಾವಯತಿ ಇತಿ ರುದ್ರ ಅಂದರೆ ಈ ಸಂಸಾರ ದುಃಖದಲ್ಲಿ ಅಳ್ತಾ ಇರ್ತೀವಿ ನಾವು, ಅಳ್ತಾ ಇರೋದಂದರೆ ಕಷ್ಟಪಡ್ತಾ ಇರ್ತೀವಿ ಅಂತ, ಅದನ್ನು ನಾಶ ಮಾಡ್ತಕ್ಕಂಥವನು, ಅದನ್ನು ಓಡಿಸತಕ್ಕಂಥವನವನು. ಆದ್ದರಿಂದ ಅವನಿಗೆ ರುದ್ರ ಅಂತ ಹೆಸರು. ಆ ಹೇ ರುದ್ರ ಅಂದರೆ ವಾಮದೇವ, ಹೇ ಭವ, ಹೇ ರುದ್ರ, ಹೇ ಪಿನಾಕ ಪಾಣೆ. ಪಿನಾಕ ಎನ್ನುವಂತಹ ಬಿಲ್ಲನ್ನು ಕೈಯಲ್ಲಿ ಹಿಡಿದಂಥವನು ಅಂತಹ ಹೇ ಜಗದೀಶ, ಹೇ ಪರಮೇಶ್ವರ, ಸಂಸಾರ ದುಃಖ ಸಾಗರಾತ್ ಗಹನಾಥ್. ಹುಟ್ಟು ಸಾವು, ಹುಟ್ಟು ಸಾವು ಎನ್ನುವಂತಹ ಈ ಒಂದು ಸಂಸಾರ ಚಕ್ರ ಇದೆಯಲ್ಲ, ಈ ಸಂಸಾರ ಚಕ್ರ ದುಃಖವೆಂಬನ್ನುವಂತಹ ಅರಣ್ಯ, ಈ ಅರಣ್ಯದಿಂದ
ಅನಾಥನಾದಂತಹ ನನ್ನನ್ನು ನೀನು ರಕ್ಷಣೆ ಮಾಡು ಅಂತ ಇಲ್ಲಿ ಅನೇಕ ಇಂತಹ ಶಬ್ದಗಳಿಂದ ಆ ಪರಮಾತ್ಮನನ್ನು ಆ ಭಗವಂತನನ್ನು ಇಲ್ಲಿ ಸ್ತುತಿ ಮಾಡ್ತಾರೆ. ಹೇ ಪಾರ್ವತಿ ಹೃದಯವಲ್ಲಭ ಚಂದ್ರಮೌಲೆ ಭೂತಾಧಿಪ ಪ್ರಮಥನಾಥ ಗಿರೀಶ ಚಾಪ. ಹೇ ವಾಮದೇವ ಭವರುದ್ರ ಪಿನಾಕ ಪಾಣೆ ಸಂಸಾರ ದುಃಖ ಗಹನಾ ಜಗದೀಶ ರಕ್ಷ. ಇಷ್ಟೆಲ್ಲ ಅವನಿಗೆ ಸಂಬೋಧನೆ ಮಾಡಿ ಅವನ ಮೂಲ ಸ್ವರೂಪವನ್ನು ಹೇಳ್ತಾ ಈ ಶ್ಲೋಕದಲ್ಲಿ ಮುಂದಿನ ಶ್ಲೋಕದಲ್ಲಿ ಮತ್ತೆ ಪ್ರಾರ್ಥನೆ ಮಾಡ್ತಾರೆ ಆ ಭಗವಂತನನ್ನ. ಹೇ ನೀಲಕಂಠ ವೃಷಭಧ್ವಜ ಪಂಚವಕ್ತ್ರ ಲೋಕೇಶ ಶೇಷವಲಯ ಪ್ರಮಥೇಶ ಶರ್ವ. ಹೇ ಧೂರ್ಜಟೆ ಪಶುಪತೆ ಗಿರಿಜಾಪತೆ ಮಾಂ ಸಂಸಾರ ದುಃಖ ಗಹನಾ ಜಗದೀಶ ರಕ್ಷ. ಹೇ ನೀಲಕಂಠ, ಇದನ್ನು ನಾವು ಅನೇಕ ಬಾರಿ ಕೇಳಿದ್ದೀವಿ. ಅಂದರೆ ವಿಷವನ್ನು ಕುಡಿದು ಕಂಠದಲ್ಲಿ ಉಳಿಸಿಕೊಂಡಂಥವನು ನೀಲಕಂಠ. ಹೇ ಕಂಠ, ನೀಲ ಬಣ್ಣದಿಂದ ಕೂಡಿದಂತಹ ಕಂಠವುಳ್ಳವನೇ. ಹೇ ವೃಷಭಧ್ವಜ, ಅವನ ಚಿಹ್ನೆ ವೃಷ ಅಂದರೆ ಎತ್ತು. ವೃಷಭವನ್ನು ಧ್ವಜವನ್ನಾಗಿ ಇಟ್ಟುಕೊಂಡಂಥ ಚಿಹ್ನೆಯಾಗಿ ಲಾಂಛನವನ್ನಾಗಿ ಇಟ್ಟುಕೊಂಡಂಥವನು. ಹೇ ವೃಷಭಧ್ವಜ. ಹೇ ಪಂಚವಕ್ತ್ರ, ಐದು ಮುಖವುಳ್ಳವನೇ ಅಂತ. ಪಂಚವಕ್ತ್ರಾಣಿ ಯಸ್ಯ, ವಕ್ತ್ರ ಅಂದರೆ ಮುಖ ಅಂತ ಅರ್ಥ. ಪಂಚವಕ್ತ್ರ ಅಂದರೆ ಐದು ಮುಖವನ್ನು ಉಳ್ಳಂತಹ ಹೇ ಪರಮೇಶ್ವರ. ಹಾಗಿದ್ರೆ ಯಾವುದು ಆ ಐದು ಮುಖಗಳು ಅಂದರೆ, ಸದ್ಯೋಜಾತಂ ವಾಮದೇವಂ ಅಘೋರಂಚ ತತಃ ಪರಂ ತತ್ಪುರುಷಂ ಯಥಾ ಈಶಾನಂ ಪಂಚವಕ್ತ್ರಂ ಪ್ರಕೀರ್ತಿತಂ. ಇದು ಐದು ಅವನ ಮುಖ ಅಂತ ಹೇಳಲ್ಪಟ್ಟಿದೆ. ಒಂದು ಸದ್ಯೋಜಾತ, ಇನ್ನೊಂದು ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ. ಈ ಪಂಚಮುಖವನ್ನು ಹೊಂದಿದವನು ಆ ಪರಮೇಶ್ವರ. ಹೇ ಪಂಚವಕ್ತ್ರ, ಐದು ಮುಖವುಳ್ಳವನೇ. ಲೋಕೇಶ, ಲೋಕಾನಾಂ ಈಶಃ, ಇಡೀ ಲೋಕಕ್ಕೆ ಸಮಸ್ತ ಪ್ರಪಂಚಕ್ಕೆ ಅವನು ಒಡೆಯ, ಈಶ ಒಡೆಯ. ಅಂತಹ ಹೇ ಜಗತ್ತಿನ ಒಡೆಯನೇ. ಶೇಷವಲಯ, ಅವನಿಗೆ ಬಳೆ ಯಾವುದು ಅಂತಂದರೆ ಸರ್ಪ. ಸರ್ಪವೇ ಬಳೆಯಾಗಿ ಉಳ್ಳವನು. ಸರ್ಪವನ್ನೆಲ್ಲ ಬಳೆಯನ್ನಾಗಿ ಮಾಡಿ ಆಭರಣವನ್ನು ಮಾಡಿ ಧರಿಸಿದಂಥವನು ಅಂದರೆ ಎಲ್ಲ ಪಶುಗಳನ್ನು ಪ್ರೀತಿಯನ್ನು ನೋಡ್ತಕ್ಕಂಥವನು ಅಂತ ಅರ್ಥ. ಹಾಗೆ ಪ್ರಮಥೇಶ, ಮತ್ತೆ ಬಂತು ಅದೇ ಶಬ್ದ. ಅಲ್ಲಿ ಪ್ರಮಥನಾಥ ಅಂತಿತ್ತು, ಇಲ್ಲಿ ಪ್ರಮಥೇಶ, ಎಲ್ಲ ಪ್ರಮಥ ಗಣಗಳಿಗೆ ಒಡೆಯನೇ. ಶರ್ವ, ಶರ್ವ ಅಂದರೆ ಶೃಣಾತಿ ಸರ್ವಾಹ ಪ್ರಜಾಹ ಸಂಹರತಿ, ಅಂದರೆ ಪ್ರಲಯೇ ಸಂಹಾರಯತಿ. ಪ್ರಲಯ ಸಂದರ್ಭದಲ್ಲಿ ಎಲ್ಲವ ಪ್ರಪಂಚವನ್ನು ಕೂಡ ನಾಶ ಮಾಡತಕ್ಕಂಥವನು. ಅಷ್ಟೇ ಅಲ್ಲ, ಭಕ್ತಾನಾಂ ಪಾಪಾನಿ ಸಂಹಾರಯತಿ, ಭಕ್ತರ ಪಾಪವನ್ನೂ ಸಂಹಾರ ಮಾಡ್ತಕ್ಕಂಥವನು. ಆದ್ದರಿಂದ ಅವನು ಶರ್ವ. ಶರ್ವ ಅಂದರೆ ಒಂದು ಪ್ರಪಂಚ ಪ್ರಲಯವನ್ನು ಮಾಡಿದಾಗಲೂ ಕೂಡ ನಾಶ ಮಾಡತಕ್ಕಂಥವನು, ಇನ್ನೊಂದು ಭಕ್ತಾನಾಂ ಪಾಪಾನಿ ಸಂಹಾರಯತಿ ಅನ್ನುವಂಥ ಅರ್ಥದಲ್ಲೂ ಕೂಡ ಅವನು ಶರ್ವ ಅಂತ ಅವನ ಹೆಸರನ್ನು ಪ್ರಸಿದ್ಧನಾಗಿದ್ದಾನೆ. ಅಂತಹ ಹೇ ಶರ್ವ ಅಂದರೆ ದುಃಖವನ್ನು ನಾಶ ಮಾಡತಕ್ಕಂಥವನೇ. ಹೇ ಧೂರ್ಜಟೆ, ಜಟಾಭಾರ. ಧೂರ್ಜಟಿ ಅಂದರೆ ಭಾರಭೂತ ಜಟಿಹಿ ಯಸ್ಯ, ಭಾರವಾದಂತಹ ಜಟೆಯನ್ನು ಧರಿಸಿದಂಥವನು. ಅಂತಹ ಹೇ ಧೂರ್ಜಟೆ. ಹೇ ಪಶುಪತೆ, ಪಶುಪತಿ ಅಂದರೆ ಪಶೂನಾಂ ಪತಿ. ನಮೋ ರುದ್ರೇಭ್ಯೋ ಯೇ ಪೃಥಿವ್ಯಾಂ ಯೇ ಅಂತರಿಕ್ಷೇ ಯೇ ದಿವಿ ಯೇಷಾ ಮನ್ನಂ. ಈ ವಾಕ್ಯದಲ್ಲಿ ಪಶೂನಾಂ ಪತಯೇ ನಮಃ, ಪಶೂನಾಂ ಪತಿ, ಪಶುಗಳಿಗೆಲ್ಲ ಒಡೆಯವನು. ಈ ಪ್ರಪಂಚದಲ್ಲಿ ನಾವೆಲ್ಲರೂ ಕೂಡ ಪಶುಗಳೇ. ಪಶುಗಳಾದಂಥ ನಾವು ಪರಾಧೀನರು, ನಮಗೆ ಅಧೀನರು ಯಾರು, ನಮಗೆ ನಾವು ಸ್ವತಂತ್ರರಲ್ಲ, ನಾವು ಪರಾಧೀನರು. ನಮ್ಮ ನಾವೆಲ್ಲರೂ ಕೂಡ ಆ ಪರಮೇಶ್ವರನ ಅಧೀನದಲ್ಲಿದ್ದೇವೆ. ಆದ್ದರಿಂದ ಪರಾಧೀನರು ನಾವು. ಆಮೇಲೆ ಅಷ್ಟೇ ಅಲ್ಲ, ಅಜ್ಞಾನಿಗಳು ನಾವು.
ಯಾರೂ ಜ್ಞಾನಿಗಳಿಲ್ಲ ಇಲ್ಲಿ, ಪರಾಧೀನರು ಮತ್ತು ಅಜ್ಞಾನಿಗಳು. ಆ ಪರಮೇಶ್ವರ ಮಾತ್ರ ಅವನು ಸ್ವತಂತ್ರ ಮತ್ತು ಸರ್ವಜ್ಞ. ಈ ಎಲ್ಲ ಕಾರಣದಿಂದ ಅವನು ಸ್ಥಿತಿ, ಗತಿ, ಬಂಧ, ಮೋಕ್ಷಕ್ಕೆಲ್ಲ ಕಾರಣ ಆ ಪರಮೇಶ್ವರ. ಆದ್ದರಿಂದಲೇ ಅವನು ಆ ಭಗವಂತ ಪಶುಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಂತಹ, ಆದ್ದರಿಂದ ಅವನು ಪಶುಪತಿ, ಪಶೂನಾಂ ಪತಿ, ಪಶುಗಳಿಗೆಲ್ಲ ಅವನು ಒಡೆಯ. ಹೇ ಪಶುಪತೆ, ಎಲ್ಲ ಜೀವರಿಗೂ ಕೂಡ ಅಂತಹ ಈ ಭೂಲೋಕದಲ್ಲಿ ಇರತಕ್ಕಂತಹ, ಈ ಪ್ರಪಂಚದಲ್ಲಿ ಇರತಕ್ಕಂತಹ ಎಲ್ಲ ಜೀವಜಂತುಗಳಿಗೂ ಕೂಡ ಒಡೆಯನಾದಂತಹ ಹೇ ಪಶುಪತೆ, ಹೇ ಗಿರಿಜಾಪತೆ, ಪಾರ್ವತಿ ಪತಿಯೂ ಕೂಡ ಹೌದವನು, ಅಂತಹ ಹೇ ಪರಮೇಶ್ವರ, ಅನಾಥನಾದಂತಹ ನನ್ನನ್ನು ಈ ಸಂಸಾರ ದುಃಖವೆಂಬಂತಹ ದೊಡ್ಡ ಅರಣ್ಯದಿಂದ, ಈ ಗೊಂಡಾರಣ್ಯದಿಂದ ನನ್ನನ್ನು ಪಾರು ಮಾಡು ಅಂತ ಈ ಶ್ಲೋಕದಲ್ಲಿ ಆ ಭಗವಂತನನ್ನು ಕೇಳಿಕೊಳ್ತಾರೆ. ಹೇ ನೀಲಕಂಠ ವೃಷಭಧ್ವಜ ಪಂಚವಕ್ತ್ರ ಲೋಕೇಶ ಶೇಷ ವಲಯ ಪ್ರಮಥೇಶ ಶರ್ವ, ಹೇ ಧೂರ್ಜಟೆ ಪಶುಪತೆ ಗಿರಿಜಾಪತೆ ಮಾಂ ಸಂಸಾರ ದುಃಖ ಗಹನಾ ಜಗದೀಶ ರಕ್ಷಾ. ಮುಂದಿನ ಶ್ಲೋಕದಲ್ಲಿ ಹೇ ವಿಶ್ವನಾಥ ಶಿವಶಂಕರ ದೇವದೇವ ಗಂಗಾಧರ ಪ್ರಮಥ ನಾಯಕ ನಂದಿಕೇಶ ಬಾಣೇಶ್ವರಾಂಧಕರಿಪೋ ಹರಲೋಕನಾಥ ಸಂಸಾರ ದುಃಖ ಗಹನಾ ಜಗದೀಶ ರಕ್ಷ. ಹೇ ವಿಶ್ವನಾಥ ಅಂದರೆ ವಿಶ್ವಕ್ಕೆ ಒಡೆಯ, ವಿಶ್ವಸ್ಯ ನಾಥ, ಪ್ರಪಂಚಕ್ಕೆ ಒಡೆಯವನು ಹೇ ವಿಶ್ವನಾಥ. ಶಿವ, ಶಿವ ಎನ್ನುವ ಶಬ್ದಕ್ಕೆ ಮಂಗಳಕರ ಅಂತ ಅರ್ಥ, ಶುಭವನ್ನು ಉಂಟು ಮಾಡತಕ್ಕಂಥವನು, ಮಂಗಳ ಸ್ವರೂಪಿ ಅಂತ ಅರ್ಥ. ಹೇ ಪರಮೇಶ್ವರ, ಹೇ ಶಿವ. ಶಂಕರ, ಶಂಕರ ಎನ್ನುವುದಕ್ಕೂ ಶಂ ಕರೋತೀತಿ ಶಂಕರ, ಒಳ್ಳೆಯದನ್ನು ಉಂಟು ಮಾಡುವವನು, ಒಳ್ಳೆಯದನ್ನು ಕೊಡುವವನು ಅಥವಾ ಒಳ್ಳೆಯದನ್ನು ಮಾಡುವಂಥವನು, ಅಂತಹ ಹೇ ಶಂಕರ ಮಂಗಳವನ್ನು ಉಂಟು ಮಾಡತಕ್ಕಂಥವನೇ. ದೇವದೇವ, ಎಲ್ಲ ದೇವತೆಗಳಿಗೂ ದೇವ ಅವನು, ಬಂತಲ್ಲ ಭೂತೇಶ, ಅವನು ಎಲ್ಲರಿಗೂ ಒಡೆಯ, ಅವನು ಅವನು ಬಿಟ್ಟರೆ ಇನ್ನಿಲ್ಲ. ದೇವದೇವ, ದೇವತೆಗಳಿಗೂ ದೇವ ಅವನು. ಹಾಗೆ ಗಂಗಾಧರ, ಗಂಗೆಯನ್ನು ತಲೆಯಲ್ಲಿ ಧರಿಸಿದಂಥವನು ಅವನು. ಪ್ರಮಥ ನಾಯಕ, ಇಲ್ಲೂ ಮತ್ತದೇ ಶಬ್ದ ಬಂತು, ಪ್ರಮಥ ಅಂದರೆ ಆ ಗಣಗಳಿಗೆ ನಾಯಕವನು. ನಂದಿಕೇಶ, ನಂದಿಕೇಶ್ವರ ಅಂದರೆ ಅವನ ಗಣಗಳಿದೆಯಲ್ಲ ಅದರೊಳಗೆ ನಂದಿನೂ ಕೂಡ ಒಂದು, ಅದಕ್ಕೆಲ್ಲ ಅವನು ಈಶ್ವರ. ಇನ್ನು ಬಾಣೇಶ್ವರ ಅಂತ ಒಂದು ಶಬ್ದ ಇದೆ ಇಲ್ಲಿ. ಬಾಣೇಶ್ವರ ಅಂದರೆ ಶರೀರಸ್ಯ ನಿಯಂತ ಅಂತ ಅರ್ಥ. ಈ ಶರೀರವನ್ನು ನಿಯಂತ, ನಿಯಂತ್ರಣದಲ್ಲಿ ಇಟ್ಟಂಥವನು. ಇದು ಪ್ರಶ್ನೋಪನಿಷತ್ನಲ್ಲೂ ಕೂಡ ಈ ಶಬ್ದ ಉಚ್ಚಾರ ಆಗಿದೆ, ಅದರ ವಿವರಣೆಯನ್ನು ಹೇಳಲಿಕ್ಕೆ ನಾನು ಸ್ವಲ್ಪ ಅಸಮರ್ಥ. ಇಷ್ಟು ಹೇಳ್ಬೋದು ಅಂದರೆ ಬಾಣೇಶ್ವರ ಅಂತಂದರೆ ಈ ಶರೀರಗಳಿಗೆ ಅವನು ನಿಯಂತ್ರಣ ಮಾಡತಕ್ಕಂಥವನು, ಅಂದರೆ ಶರೀರ ಅಧಿಪತಿ, ಶರೀರಕ್ಕೆ ಒಡೆಯವನು ಅಂತಹ ಹೇ ಬಾಣೇಶ್ವರ. ಅಂಧಕ ರಿಪು, ಅಂಧಕ ರಿಪು, ಅಂಧಕಾಸುರನನ್ನು ನಾಶ ಮಾಡಿದಂಥವನು ಅಂತ ಅವನ ಶತ್ರು. ಹರಹ, ಹೇ ಹರನೇ. ಲೋಕನಾಥ, ಲೋಕಾನಾಂ ನಾಥ, ಲೋಕಕ್ಕೆ ಒಡೆಯ ಅಂತಹ ಹೇ ಪರಮೇಶ್ವರ, ಅನಾಥನಾದಂತಹ ನನ್ನನ್ನು ಈ ಸಂಸಾರ ದುಃಖದಿಂದ ಪಾರು ಮಾಡು ಅಂತ ಕೇಳ್ಕೊಳ್ತಾರೆ. ಹೇ ವಿಶ್ವನಾಥ ಶಿವಶಂಕರ ದೇವದೇವ ಗಂಗಾಧರ ಪ್ರಮಥ ನಾಯಕ ನಂದಿಕೇಶ ಬಾಣೇಶ್ವರಾಂಧಕ ರಿಪೋ ಹರಲೋಕನಾಥ ಸಂಸಾರ ದುಃಖ ಗಹನಾ ಜಗದೀಶ ರಕ್ಷ. ಮುಂದೆ ವಾರಾಣಸೀಪುರಪತೆ ಮಣಿಕರ್ಣಿಕೇಶ ವೀರೇಶ ದಕ್ಷ ಮಖ ಕಾಲ ವಿಭೋ ಗಣೇಶ ಸರ್ವಜ್ಞ ಸರ್ವಹೃದಯೈಕ ನಿವಾಸನಾಥ ಸಂಸಾರ ದುಃಖ ಗಹನಾ ಜಗದೀಶ ರಕ್ಷ. ಆ
ವಾರಾಣಸಿ ಪುರಪತೆ, ಕಾಶಿ ವಾರಾಣಸಿ ನಮ್ಮ ಕಾಶಿ, ಕಾಶಿಯ ಪುರದ ಅಧಿಪತಿ ಅವನು, ಒಡೆಯ, ಕಾಶಿಪತಿ ಅಥವಾ ವಾರಾಣಸಿ ಪುರದ ಒಡೆಯ ಅವನು. ಆಮೇಲೆ ಮಣಿಕರ್ಣಿಕೇಶ, ಅಲ್ಲಿ ಮಣಿಕರ್ಣಿಕ ಗಂಗೆ, ಆ ಮಣಿಕರ್ಣಿಕೆ ಎಂಬ ತೀರ್ಥಕ್ಕೂ ಕೂಡ ಅವನು ಅಧಿಪತಿ. ಅಂತಹ ಮಣಿಕರ್ಣಿಕೇಶ ವೀರೇಶ, ಎಲ್ಲ ವೀರರಿಗೂ ಕೂಡ ಅವನು ನಾಥ ಒಡೆಯ. ದಕ್ಷ ಮಖ ಕಾಲ ಅಂದರೆ ದಕ್ಷ ಬ್ರಹ್ಮನ ಯಾಗಕ್ಕೆ ಯಮನಂತೆ ಹೋಗಿ ಅದನ್ನು ನಿಯಂತ್ರಿಸಿದವನು. ಹೇ ವಿಭೋ, ಹೇ ಪರಮೇಶ್ವರ, ಹೇ ವ್ಯಾಪಕ, ವಿಭೋ ಎನ್ನುವ ಶಬ್ದಕ್ಕೆ ವ್ಯಾಪಕ ಅಂತ ಅರ್ಥ. ಅವನಿಲ್ಲದ ಜಾಗ ಇಲ್ಲ, ಸರ್ವವ್ಯಾಪಿ ಅವನು, ಎಲ್ಲ ವಸ್ತುಗಳಲ್ಲೂ ಚರಾಚರ ವಸ್ತುಗಳಲ್ಲೂ ಅವನು ಇದ್ದಾನೆ. ಅಂತಹ ವ್ಯಾಪಿ, ಹೇ ವಿಭೋ, ಸರ್ವವನ್ ವ್ಯಾಪಕ ಅಂತ ಅರ್ಥ. ಹೇ ಗಣೇಶ, ಗಣಾಧಿಪ, ಗಣೇಶ ಅಂದರೆ ಈ ನಾವು ಏನು ಗಣಪತಿ ಅಂತ ಅರ್ಥ ಹೇಳ್ತೀವಲ್ಲ, ಇಲ್ಲಿ ಇಲ್ಲಿ ಗಣಗಳಿಗೆ ಒಡೆಯ ಅಂತ ಅರ್ಥ. ಹೇ ಗಣೇಶ ಸರ್ವಜ್ಞ, ಬಂತಲ್ಲ ಹಿಂದೆ ಎಲ್ಲವನ್ನೂ ತಿಳಿದಂಥವನವನು. ಸರ್ವ ಹೃದಯೈಕ ನಿವಾಸ, ಎಲ್ಲರ ಅಂತಃಕರಣದಲ್ಲೂ ಕೂಡ ಅವನು ವಾಸ ಮಾಡತಕ್ಕಂಥವನು. ಹೇ ನಾಥ ಒಡೆಯ, ಹೇ ಜಗದೀಶ ಪರಮೇಶ್ವರ, ನನ್ನನ್ನು ಈ ಸಂಸಾರವೆಂಬ ದುಃಖದಿಂದ ಪಾರು ಮಾಡು, ರಕ್ಷಿಸು. ವಾರಾಣಸಿ ಪುರಪತೆ ಮಣಿಕರ್ಣಿಕೇಶ ವೀರೇಶ ದಕ್ಷ ಮಖ ಕಾಲ ವಿಭೋ ಗಣೇಶ ಸರ್ವಜ್ಞ ಸರ್ವಹೃದಯೈಕ ನಿವಾಸನಾಥ ಸಂಸಾರ ದುಃಖ ಗಹನಾ ಜಗದೀಶ ರಕ್ಷ. ಮುಂದಿನ ಶ್ಲೋಕ ಈ ರೀತಿಯಾಗಿದೆ. ಶ್ರೀಮನ್ ಮಹೇಶ್ವರ ಕೃಪಾಮಯ ಹೇ ದಯಾಲೋ ಹೇ ವ್ಯೋಮಕೇಶ ಶಿತಿಕಂಠ ಗಣಾಧಿನಾಥ ಭಸ್ಮಾಂಗರಾಗ ನೃಕಪಾಲ ಕಲಾಪಮಾಲಾ ಸಂಸಾರ ದುಃಖ ಗಹನಾ ಜಗದೀಶ ರಕ್ಷ. ಶ್ರೀಮನ್ ಮಹೇಶ್ವರ, ಶ್ರೀ ಅಂದರೆ ಸಂಪತ್ತು, ಶ್ರೀಹಿ ಅಸ್ಯ ಅಸ್ತಿ ಇತಿ ಶ್ರೀಮನ್ ಅಂದರೆ ಸಂಪತ್ತುಳ್ಳವನು, ಆ ಸಂಪತ್ತಿಗೆಲ್ಲ ಕೂಡ ಅವನು ಈಶ್ವರ ಒಡೆಯ. ಶ್ರೀಮನ್ ಮಹೇಶ್ವರ ಅಂದರೆ ಪ್ರಪಂಚದಕ್ಕಂಥ ಸರ್ವ ಸಂಪತ್ತಿಗೂ ಕೂಡ ನಾಥ ಅವನೇ, ಒಡೆಯನೇ ಅವನೇ, ಈಶ್ವರನೇ ಅವ. ಅಷ್ಟೇ ಅಲ್ಲ, ಅವನು ಕೃಪಾಮಯ, ಯಾರು ಅವನನ್ನು ಮೊರೆ ಹೋಗ್ತಾರೋ, ಆ ಕರುಣಾನಿಧಿಯನ್ನು ಯಾರು ಪ್ರಾರ್ಥಿಸ್ತಾರೋ ಅವರ ದುಃಖವನ್ನು ನಾಶ ಮಾಡತಕ್ಕಂಥವನು, ಕೃಪಾಳು ಅವನು, ಕೃಪಾಮಯ, ದಯಾಮಯ ಅವನು. ಹೇ ದಯಾಳೋ, ಮತ್ತದನ್ನೇ, ಹೇ ದಯಾಳೋ, ಹೇ ದಯೆಯನ್ನು ತೋರಿಸ್ತಕ್ಕಂಥವನೇ. ವ್ಯೋಮಕೇಶ ಅಂತ ಒಂದು ಶಬ್ದ ಇದೆ. ವ್ಯೋಮ ಅಂದರೆ ಆಕಾಶ, ಕೇಶ ಅಂದರೆ ಕೂದಲು, ಅಂದರೆ ವ್ಯೋಮ ಏವ ಕೇಶಾ ಯಸ್ಯ, ಇಡೀ ಆಕಾಶವೇ ಅವನ ಕೇಶಗಳು, ಅಂತಹ ಕೇಶವುಳ್ಳಂತಹವನು ವ್ಯೋಮಕೇಶ. ಅಂದರೆ ಆಕಾಶವೇ ಕೇಶವಾಗಿ ಉಳ್ಳಂಥವನು ವ್ಯೋಮಕೇಶ. ಹೇ ವ್ಯೋಮಕೇಶ, ಅಂದರೆ ಗಂಗಾಧರ ಅಂತ ಶಬ್ದ ಬಂತಲ್ಲ, ಗಂಗೆಯನ್ನು ತನ್ನ ಜಟೆಯಲ್ಲಿ ಧರಿಸುವಾಗ ಅವನು ಕೇಶವನ್ನು ವ್ಯೋಮವತ್ ವ್ಯಾಪಿತ, ಅಂದರೆ ಆಕಾಶ ತುಂಬ ಹರಡಿಬಿಟ್ಟನಂತೆ ಅನ್ನ, ಆದ್ದರಿಂದ ಅವನು ವ್ಯೋಮಕೇಶ ಅಂತ. ಇಲ್ಲಿ ಗಂಗಾಧಾರಣ ಕಾಲೇ ವ್ಯೋಮ ವ್ಯಾಪಿನಃ ಕೇಶಾ ಅಸ್ಯ, ಗಂಗೆಯನ್ನು ಧರಿಸುವಾಗ ಸಂಪೂರ್ಣ ಅವನ ಕೇಶವನ್ನೆಲ್ಲ, ಅವನ ಕೇಶ ಪೂರ್ತಿ ಆಕಾಶದಲ್ಲಿ ಹರಡಿ ಹೋಯ್ತಂತೆ. ಅಂತಹ ವ್ಯೋಮಕೇಶ, ಹೇ ವ್ಯೋಮಕೇಶ, ಆಕಾಶದಲ್ಲಿ ತನ್ನ ತಲೆ ಕೂದಲನ್ನೆಲ್ಲ ಹರಡಿದಂಥವನೇ. ಹೇ ಶಿತಿಕಂಠ, ಕೃಷ್ಣವರ್ಣ, ಕಪ್ಪು ಬಣ್ಣದ ಕುತ್ತಿಗೆ ಉಳ್ಳವನು, ನೀಲಕಂಠ ಅಂತ ಬಂತಲ್ಲ ಹಾಗೆ. ಗಣಾಧಿನಾಥ, ಗಣಗಳಿಗೆಲ್ಲ ಒಡೆಯವನು. ಭಸ್ಮಾಂಗ ರಾಗ, ಅವನು ಅವನ ಅಂಗಲೇಪನ
ಅವನ ಶರೀರಕ್ಕೆ ಲೇಪನ ಮಾಡುವಂಥದ್ದು ಏನು ಅಂತ ಕೇಳಿದರೆ ಭಸ್ಮ. ಅಂದರೆ ಭಸ್ಮವನ್ನು ಅಂಗಕ್ಕೆ ಶರೀರಕ್ಕೆ ಲೇಪನವನ್ನಾಗಿ ಮಾಡಿಕೊಳ್ಳತಕ್ಕಂಥವನೇ. ಹಾಗೆಯೇ ಇನ್ನೊಂದು ಶಬ್ದ ಬರುತ್ತೆ ಇಲ್ಲಿ, ನೃ ಕಲಾಪ ನೃ ಕಪಾಲ ಕಲಾಪಮಾಲ. ಮನುಷ್ಯರ ತಲೆಗಳನ್ನೆಲ್ಲ ಬುರುಡೆಗಳನ್ನೆಲ್ಲ ಅವನು ಮಾಲೆಯನ್ನು ಮಾಡಿ ಹಾಕ್ಕೊಂಡ ಅಂತಂದರೆ ಇಲ್ಲಿ ಎರಡು ಅರ್ಥ ಇದೆ. ಕಮ್ ಎನ್ನುವ ಶಬ್ದಕ್ಕೆ, ಕಮ್ ಅಂತಂದರೆ ಮಸ್ತಕಂ ಪಾಲಯತಿ ಇತಿ ಕಪಾಲ. ಕಮ್ ಅಂದರೆ ಜನರ ತಲೆಯನ್ನು ಕಾಪಾಡ್ತಕ್ಕಂಥವನು ಅಂತರ್ಥ. ಅಂಥವನ್ನೆಲ್ಲ ಅವನು ಸೂತ್ರವನ್ನಾಗಿ ತನ್ನ ಮಾಲೆಯನ್ನಾಗಿ ಕೊರಳಲ್ಲೇ ಧರಿಸಿದಂಥವಂಥವು. ಇನ್ನು ಕಮ್ ಅಂದರೆ ಜಲಂ, ಅದನ್ನು ಪಾಲಯತಿ ಇತಿ ಕಪಾಲ. ಈ ಎರಡು ಅರ್ಥವು ಕೂಡ ಬರುತ್ತೆ. ಹೇ ಕಪಾಲ, ನೃ ಕಪಾಲ ಕಲಾಪಮಾಲ ಅಂದರೆ ಮನುಷ್ಯರ, ನೃ ಅಂದರೆ ಮನುಷ್ಯ ಅಂತ ಅರ್ಥ, ತಲೆಬುರುಡೆಗಳ ಸಮೂಹವನ್ನೇ ಮಾಲೆಯನ್ನಾಗಿ ಮಾಡಿಕೊಂಡಂಥವನೇ, ಧರಿಸಿದಂಥವನೇ. ಹೇ ಲೋಕೇಶ, ಇಡೀ ಲೋಕಕ್ಕೆ ಒಡೆಯನೇ, ಸಂಸಾರ ಸಾಗರ ಸಂಸಾರ ದುಃಖ ಗಹನ ಜಗದೀಶ ರಕ್ಷಾ. ಶ್ರೀಮನ್ ಮಹೇಶ್ವರ ಕೃಪಾಮಯ ಹೇ ದಯಾಲೋ, ಹೇ ವ್ಯೋಮಕೇಶ ಶಿತಿಕಂಠ ಗಣಾಧಿನಾಥ, ಭಸ್ಮಾಂಗರಾಗ ನೃಕಪಾಲ ಕಲಾಪಮಾಲ, ಸಂಸಾರ ದುಃಖ ಕಹನಾ ಜಗದೀಶ ರಕ್ಷ. ಹಾಗಿದ್ರೆ ಅಂತಹ ಆ ಪರಮೇಶ್ವರನ ವಾಸ ಎಲ್ಲಿ ಅಂತ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಕೈಲಾಸ ಶೈಲ ವಿನಿವಾಸ ವೃಷಾಕಪೇಹೇ ಮೃತ್ಯುಂಜಯತ್ರಿ ನಯನ ತ್ರಿಜಗನ್ನಿವಾಸ, ನಾರಾಯಣ ಪ್ರಿಯ ಮದಾಪಹ ಶಕ್ತಿನಾಥ, ಸಂಸಾರ ದುಃಖ ಗಹನಾ ಜಗದೀಶ ರಕ್ಷ. ಕೈಲಾಸ ಶೈಲ ವಿನಿವಾಸ, ಕೈಲಾಸ ಕೈಲಾಸ ಪರ್ವತದಲ್ಲಿ, ಶೈಲ ಪರ್ವತದಲ್ಲಿ ವಿನಿವಾಸ ವಾಸ ಮಾಡ್ತಕ್ಕಂಥವನು, ಅವನ ವಾಸಸ್ಥಾನ ಕೈಲಾಸ ಪರ್ವತ. ಹೇ ಕೈಲಾಸ ಶೈಲ ವಿನಿವಾಸ, ವೃಷಾಕಪೇ ಹೇ, ವೃಷಾಕಪಿ ಅಂತಂದ್ರೆ ವಿಷ್ಣು ಎನ್ನುವಂಥ ಅರ್ಥವೂ ಇದೆಯಂತೆ, ನಾನು ಅದನ್ನು ನಮ್ಮದು ಗಮನಿಸಿಲ್ಲ, ಇದೆ ಅಂತ ನಮ್ಮ ಹಿರಿಯರು ಹೇಳಿದರು. ವೃಷಾಕಪಿಹಿ ಅಂದರೆ ಹೇ ಪರಮೇಶ್ವರ ಅಂತ ಹೇಳ್ತಾರೆ. ಪರಮೇಶ್ವರಿಗೆ ಇನ್ನೊಂದು ಶಬ್ದ ಅದು, ಈಶ್ವರ ಅಂತ ಅರ್ಥದಲ್ಲಿ. ಮೃತ್ಯುಂಜಯ ಅಂದರೆ ನಾಶರಹಿತ, ಅವನಿಗೆ ನಾಶ ಎನ್ನುವುದೇ ಇಲ್ಲ, ಮೃತ್ಯುವನ್ನೇ ಗೆದ್ದವನವನು. ಅಂತಹ ಹೇ ಮೃತ್ಯುಂಜಯ, ತ್ರಿನಯನ ಮೂರು ಕಣ್ಣುಳ್ಳವನು, ತ್ರೀಣಿ ನಯನಾನಿ ಯಸ್ಯ, ಮೂರು ಕಣ್ಣುಳ್ಳವನು ಯಾವನೋ ಅವನು ಅಂಥವನು. ತ್ರಿಜಗನ್ನಿವಾಸ, ಮೂರು ಲೋಕದಲ್ಲಿಯೂ ಕೂಡ ವಾಸ ಮಾಡ್ತಕ್ಕಂಥವನು ಅಂದರೆ ಸರ್ವವ್ಯಾಪಿ ಅಂತಲೇ ಅರ್ಥ. ಮದಾಪಹ ಅಹಂಕಾರವನ್ನೆಲ್ಲ ನಾಶ ಮಾಡ್ತಕ್ಕಂಥವನು. ಮದಾಪಹ ಶಕ್ತಿನಾಥ, ಶಕ್ತಿ ಅಂದರೆ ಪಾರ್ವತಿ, ಶಿವ ಶಕ್ತಿ, ಶಿವನ ಶಕ್ತಿ ಅವಳು ಪಾರ್ವತಿ. ಆ ಉಮಾಪತಿಯೇ ಅಂದರೆ ಉಮೆಯ ಪತಿಯೇ ಅಥವಾ ಶಕ್ತಿಯ ಪಾರ್ವತಿಯ ಒಡೆಯನೇ. ಹೇ ಲೋಕೇಶ, ನನ್ನ ಈ ಸಂಸಾರ ದುಃಖದಿಂದ ನನ್ನನ್ನು ರಕ್ಷಣೆ ಮಾಡು. ಕೈಲಾಸ ಶೈಲ ವಿನಿವಾಸ ವೃಷಾಕಪೇಹೇ ಮೃತ್ಯುಂಜಯತ್ರಿ ನಯನ ತ್ರಿಜಗನ್ನಿವಾಸ, ನಾರಾಯಣ ಪ್ರಿಯ ಮದಾಪಹ ಶಕ್ತಿನಾಥ, ಸಂಸಾರ ದುಃಖ ಗಹನಾ ಜಗದೀಶ ರಕ್ಷ. ಮುಂದಿನ ಶ್ಲೋಕ ಹೀಗಿದೆ. ವಿಶ್ವೇಶ ವಿಶ್ವಭವನಾಶಕ ವಿಶ್ವರೂಪ, ವಿಶ್ವಾತ್ಮಕ ತ್ರಿಭುವನೈಕ ಗುಣಾಧಿಕೇಶ, ಹೇ ವಿಶ್ವನಾಥ ಕರುಣಾಮಯ ದೀನ ಬಂಧೋ, ಸಂಸಾರ ದುಃಖ ಗಹನಾ ಜಗದೀಶ ರಕ್ಷ. ವಿಶ್ವೇಶ ವಿಶ್ವಾನಾಂ ವಿಶ್ವಸ್ಯ ಈಶಃ, ಇಡೀ ವಿಶ್ವಕ್ಕೆ ಅವನು ಒಡೆಯ, ಲೋಕನಾಥ, ಪ್ರಪಂಚಕ್ಕೆ ಅವನು ಈಶ್ವರ. ಹೇ ವಿಶ್ವೇಶ, ವಿಶ್ವ ಭವನಾಶಕ, ಮತ್ತು ಭವ ಎನ್ನುವಂಥ ಶಬ್ದ ಬಂತು ಅಂದರೆ ಎಲ್ಲರ ಸಂಸಾರ ದುಃಖವನ್ನು ಹೋಗಲಾಡಿಸ್ತಕ್ಕಂಥವನು ನೀವು.
ವಿಶ್ವದ ಎಲ್ಲರ ಭವ ನಾಶಕ. ಭವ ಅಂದರೆ ಸಂಸಾರ ಎನ್ನುವಂಥ ದುಃಖವನ್ನು ನಾಶ ಮಾಡ್ತಕ್ಕಂತಹಯೇ ಪರಮೇಶ್ವರ. ವಿಶ್ವರೂಪ, ಜಗತ್ತೇ ಅವನಿಗೆ ಸ್ವರೂಪ, ಜಗತ್ತೇ ಅವನಿಗೆ ರೂಪ. ಅವನಿಗೆ ಇಂಥ ರೂಪ ಅಂತ ಇಲ್ಲವೇ ಇಲ್ಲ, ಇಂಥ ರೂಪ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಜಗತ್ತೇ ಸ್ವರೂಪವಾಗಿ ಉಳ್ಳವಂಥವನು, ವಿಶ್ವವೇ ರೂಪವಾಗಿ ಉಳ್ಳತಕ್ಕಂಥವನು. ಹೇ ವಿಶ್ವರೂಪ, ವಿಶ್ವಾತ್ಮಕ, ಸರ್ವವ್ಯಾಪಿ, ವಿಶ್ವವ್ಯಾಪಿ ಅವನು. ತ್ರಿಭುವನೈಕ ಗುಣಾಧಿಕೇಶ, ಮೂರು ಲೋಕದಲ್ಲಿಯೂ ಕೂಡ ತ್ರಿಭುವನದಲ್ಲಿ ಅವನು ಗುಣ ಅಧಿಕೇಶ, ಹೆಚ್ಚು ಗುಣವುಳ್ಳಂಥವನು. ಆ ಪರಮೇಶ್ವರನ ಬಿಟ್ಟರೆ ಇನ್ನು ಇಲ್ಲ, ಅಂತಹ ಗುಣವುಳ್ಳಂಥವನು ಆ ಪರಮೇಶ್ವರ. ತ್ರಿಭುವನ ಏಕಗುಣಾಧಿಕೇಶ, ಒಂದೇ ಹೆಚ್ಚು ಗುಣವನ್ನು ಹೊಂದಿದಂಥವನು. ಹೇ ವಿಶ್ವನಾಥ, ಜಗತ್ತಿಗೆ ಒಡೆಯನೆ. ಮತ್ತು ಕರುಣಾಮಯ, ಕರುಣಾಮಯವನು ಅಂದರೆ ಯಾರನ್ನು ಕಷ್ಟದಿಂದ ಹೋಗಿ ಬೇಡಿಕೊಂಡಾಗ ಅವರನ್ನು ರಕ್ಷಿಸತಕ್ಕಂಥವನು, ಕರುಣೆಯಿಂದ ತುಂಬಿದಂಥವನೇ. ದೀನ ಬಂಧೋ, ಯಾರು ದೀನರಿರ್ತಾರೋ, ಯಾರು ದುಃಖದಲ್ಲಿರ್ತಾರೋ, ದೈನ್ಯವನ್ನು ದೈನ್ಯದಿಂದ ನಿನ್ನನ್ನು ಬೇಡಿಕೊಳ್ತಾರೋ ಅಂಥವರಿಗೆಲ್ಲ ನೀನು ಬಂಧು. ಅಂತಹ ನೀನು ಸಂಸಾರ ದುಃಖದಿಂದ ನನ್ನನ್ನು ಕಾಪಾಡಬೇಕು ಅಂತ ಕೇಳ್ಕೊಳ್ತಾರೆ. ವಿಶ್ವೇಶ ವಿಶ್ವಭವನಾಶಕ ವಿಶ್ವರೂಪ ವಿಶ್ವಾತ್ಮಕ ತ್ರಿಭುವನೈಕ ಗುಣಾಧಿಕೇಶ. ಹೇ ವಿಶ್ವನಾಥ ಕರುಣಾಮಯ ದೀನ ಬಂಧೋ ಸಂಸಾರ ದುಃಖ ಗಹನಾ ಜಗದೀಶ ರಕ್ಷ. ಇಷ್ಟು ಹೇಳಿ ಮುಂದಿನ ಶ್ಲೋಕದಲ್ಲಿ ಗೌರಿ ವಿಲಾಸ ಭವನಾಯ ಮಹೇಶ್ವರಾಯ ಪಂಚಾನನಾಯ ಶರಣಾಗತ ಕಲ್ಪಕಾಯ ಶರ್ವಾಯ ಸರ್ವ ಜಗತಾಮಧಿಪಾಯ ತಸ್ಮೈ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ಕೊನೆಯ ಶ್ಲೋಕದಲ್ಲಿ ಪಂಚಾಕ್ಷರ ಮಂತ್ರ ನಮಃ ಶಿವಾಯ ಎನ್ನುವಂತಹ ಮಂತ್ರದಿಂದ ಈ ಶ್ಲೋಕವನ್ನು ಕೊನೆಗೊಳಿಸ್ತಾರೆ. ಗೌರಿ ವಿಲಾಸ ಭವನಾಯ, ಪಾರ್ವತಿಯ ವಿಲಾಸವೇ ಮನೆಯಾಗಿ ಉಳ್ಳಂಥವನು ಅಂದರೆ ಪಾರ್ವತಿಯ ಜೊತೆಯಲ್ಲಿಯೇ ವಾಸ ಮಾಡತಕ್ಕಂಥವನು. ಮಹೇಶ್ವರ, ಅವನು ಈಶ್ವರ ಎಂದು ಎಲ್ಲರಿಗೂ ಒಡೆಯವನು. ಮತ್ತು ಪಂಚಾನನಾಯ, ಮೊದಲು ಬಂತು ಪಂಚ ವಕ್ತರ ಅಂತ ಬಂತು, ಇಲ್ಲಿ ಪಂಚ ಆನನ ಅಂತ ಬಂತು, ಐದು ಮುಖವುಳ್ಳಂಥವನು. ಶರಣಾಗತ ಕಲ್ಪಕಾಯ, ಯಾರು ಶರಣಾಗತರಾಗ್ತಾರೋ ನಿನ್ನನ್ನು ಮೊರೆ ಹೋಗ್ತಾರೋ ಅವರಿಗೆ ಕಲ್ಪವೃಕ್ಷದಂತೆ ಇರತಕ್ಕಂಥ ಅಂದರೆ ಕೇಳಿದ್ದನ್ನು ಕೊಡತಕ್ಕಂಥವನು ನೀನು. ಕಲ್ಪಕಾಯ ಶರ್ವಾಯ, ಶರ್ವ ಎನ್ನುವ ಶಬ್ದವು ಕೂಡ ಮೊದಲು ಬಂತು. ಸರ್ವ ಜಗತಾಂ, ಸಮಸ್ತ ಪ್ರಪಂಚಕ್ಕೆ ಸಮಸ್ತ ವಿಶ್ವಕ್ಕೆ ಅಧಿಪಾಯ, ಅಧಿಪ ಅಂದರೆ ಒಡೆಯ, ಇಡೀ ಜಗತ್ತಿಗೆ ಸಂಪೂರ್ಣ ವಿಶ್ವಕ್ಕೆ ನೀನು ಒಡೆಯನಾಗಿದ್ದೀಯ. ದಾರಿದ್ರ್ಯ ದುಃಖ ದಹನಾಯ, ನಮ್ಮ ದಾರಿದ್ರ್ಯ ಮತ್ತು ದುಃಖ ಅದನ್ನೆಲ್ಲವನ್ನು ನಾಶ ಮಾಡತಕ್ಕಂಥವನು ನೀವು. ದಾರಿದ್ರ್ಯ ದುಃಖ ದಹನಾಯ ತಸ್ಮೈ ನಮಃ ಶಿವಾಯ, ಅಂತಹ ಈಶ್ವರನಿಗೆ ನಮಃ, ನಮಸ್ಕಾರ ಅಂಥೇಳಿ ಎಲ್ಲ ಸಂಬೋಧನೆಯನ್ನು ಮಾಡ್ತಾ ಈ ಸಂಸಾರ ದುಃಖದಿಂದ ನನ್ನನ್ನು ಕಾಪಾಡು ಅಂತ ಕೇಳ್ತಾ, ಈ ಸಂಸಾರ ದುಃಖವನ್ನು ಕಾಪಾಡಲಿಕ್ಕೆ ಆ ಭಗವಂತನ ಪರಮೋತ್ಕೃಷ್ಟ ಮಂತ್ರ ಯಾವುದು ಅಂತಂದರೆ ನಮಃ ಶಿವಾಯ ಎನ್ನುವಂತಹ ಮಂತ್ರ. ಆ ಮಂತ್ರವನ್ನು ಕೊನೆಯಲ್ಲಿ ಹೇಳ್ತಾ ಈ ಶ್ಲೋಕವನ್ನು ನಮಗೆ ದಯಪಾಲಿಸಿದ್ದಾರೆ ಭಗವತ್ಪಾದ ಶಂಕರರು. ಇದನ್ನು ಸ್ತೋತ್ರವನ್ನು ಸ್ತುತಿಯನ್ನು ಮಾಡ್ತಾ ನಾವು ಆ ಪರಮೇಶ್ವರನ ಅನುಗ್ರಹಕ್ಕೆ ಪಾತ್ರರಾಗೋಣ. ಆ ಪರಮೇಶ್ವರ ನಮ್ಮ ಈ ಸಂಸಾರ ದುಃಖದಿಂದ ನಮ್ಮನ್ನು ಪಾರು ಮಾಡಲಿ ಅಂಥೇಳಿ ಮತ್ತೆ ಆ ಪರಮೇಶ್ವರನನ್ನು ಪ್ರಾರ್ಥಿಸುತ್ತಾ ಗುರುದ್ವಯರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಇಲ್ಲಿಗೆ ಉಪಸಂಹರಿಸ್ತೀನಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್.
Mm-hmm.